ತುಂಬಾ ಬೇಜಾರಾಗಿದ್ದನಲ್ಲ ಏನು ಮಾಡೋದು ಅಣ್ಣ ನನಗೆ ಗೊತ್ತು ನಿನ್ನ ಮೂಡ್ ಹೇಗೆ ಚೇಂಜ್ ಮಾಡೋದು ಅಂತ ನಿನಗೆ ಒಂದು ಜೋಕ್ ಹೇಳ ಸೂರ್ಯ ನನ್ನ ಕಷ್ಟ ನನಗೆ ನಿನಗೆ ಜೋಕ್ ಬೇರೆ ಬೇಕಾ ಏಯ್ ಅಚ್ಚಿ ಕುಡುಗನ ಮೇಲೆ ಕೊರೆಕ್ತಾ ಇದ್ಯಾ ಡ್ಯಾಡ್ ಎಲ್ಲರೂ ನನಗೆ ಯಾಕೆ ಹಿಂಗೆ ಹಿಂಸೆ ಕೊಡ್ತಾ ಇದ್ದೀರಾ ಪ್ಲೀಸ್ ಲೀವ್ ಮೀ ಅಲೋನ್ ಗುಡ್ ನೈಟ್ ಅಣ್ಣ सॉरी कणो छोटू निन मेल रेग बिटे परवागिल्ल बिडणा निनग नन मेले एल्ल हक्कु इदे नी ननग ओडियोदु बय्योदु मूद माडोदु आद्रे नी मत्तिगे ननग याव रैच कोड्तिल्वल्लो इवत्तिगे नन्न अवळ संबंध मुग्दोयितु सूर्य इन मेलिंद अवळन्न मीट माडोदागलि अवळ जोते मातडोदागलि आगल्ल हिंदे सुत्तके निम्गे एन योगिते इदे अंत केळिबिट्लु कणो ಕೆಲಸ ಕಾರ್ಯ ಇಲ್ಲದೆ ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡ್ತಾರೋ ಅಯೋಗ್ಯ ಅಂತೆ ಅವಳನ್ನ ಮದುವೆ ಆಗೋ ಯಾವ ಅರ್ಹತೆನೂ ನನಗೆ ಇಲ್ಲವಂತೆ ಇದಲ್ದೆ ಇನ್ನು ಏನೇನೋ ಬಯದು ಹೊರಟೋಗ್ಬಿಟ್ಳು ಸರಿಯಾಗಿ ಹೇಳಿದರೆ ಏನು ಹೇಳ್ತಾ ಇದ್ದೀಯಾ ಏನು ಸರಿ ಇನ್ನೇನಣ್ಣ ನಿನಗೆ ವಯಸ್ಸಾಗಿದೆ ಆದ್ರೆ ಬುದ್ಧಿ ಮಾತ್ರ ಬಂದಿಲ್ಲ ಯಾಕೋ ಮತ್ತೆ ಇನ್ನೇನಣ್ಣ ಅದಕ್ಕೆ ಅಷ್ಟು ಸುಲಭವಾಗಿ ಹೇಗೆ ಪಟಾಯಿಸೋದು ಅಂತ ಹೇಳ್ಕೊಟ್ಟಿದ್ದಾರೆ निज अद ಮದುವೆ ಆದ್ಮೇಲೆ ಮಾಡಬೇಕಿರೋ ಪ್ಲಾನಿಂಗ್ ನ ಈಗಲೇ ಮಾಡ್ತಾ ಇದ್ದಾರೆ ಏಯ್ ಏನೋ ಅಂದ್ರೆ ಹಲ್ಲುದಿಸ್ಬಿಡ್ತೀನಿ ನೋಡು ಅಯ್ಯೋ ಅದಕ್ಕೆ ಯಾಕಡ ಕೋಪ ಮಾಡ್ಕೊತೀಯ ನಾನು ಹೇಳಿದ್ದು ನೀವು ಇಬ್ರು ಮದುವೆ ಆದ್ಮೇಲೆ ಕಾರು ಬಂಗ್ಲೆ ಇದನ್ನೆಲ್ಲ ಅದಕ್ಕೆ ಈಗಲಿಂದಲೇ ನಿನ್ನ ಕೈಲಿ ಮಾಡಿಸ್ತಿದ್ದಾರೆ ಅಂತ ಹೌದಾ ಹಾಗಂತ್ಯ ಊಣ್ಣ ನಿನ್ನ ಕೆಲಸಕ್ಕೆ ಸೇರ್ಕೊಂಡು ಸಂಪಾದನೆ ಮಾಡಬೇಕು ಅನ್ನೋದು ಅದಕ್ಕೆ ಉದ್ದೇಶ ಸಿಕ್ಕೇ ಸಿಕ್ತಾರೆ मगने इन स्कूल चिक हुड़ग नहीं दुड विषय गे ना दिन संजे ट्यूशन तक ಏಗ ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳ್ ಕೊಡ್ತೀನಿ ಅಯ್ಯೋ ನಿನ್ನ ಏಯ್ ಏಯ್ ನಿಂತು ಬಾ ಎಸ್ ನಾಳೆಯಿಂದಾನೇ ಆಪರೇಷನ್ ಜಾಬ್ ಸರ್ಚ್ ಶುರು ಪ್ರಾರ್ಥನಾ ಅವರು ನನಗೆ ಸಿಗ್ತಾರೆ ಅಂದ್ರೆ ನಾನು ಯಾವ ಎಕ್ಸ್ಟ್ರೀಮ್ ಬೇಕಾದರೂ ಹೋಗ್ತೀನಿ
ದೇವಕಿ, ಅಷ್ಟೊತ್ತಿಂದ ನೀನು ಇಲ್ಲೇ ನಿಂತಿದ್ಯಾ? ಹಾರಿ, ಹೌದು. ಏನಿವನು ದಿನಾಲೂ ಶಿಸ್ತು ಶಿಸ್ತು ಅಂತ ಹೇಳೋನು, ಇವತ್ತು ಬಟ್ಟೆನ ಹೀಗೆ ಬೀಸಾಕ್ ಹೋಗಿದ್ದಾನೆ ಅಂತ ಯೋಚನೆ ಮಾಡ್ತಿದ್ಯಾ? ಅದು ಸಾರಿ ದೇವಕಿ, ಆಫೀಸ್ ಟೆನ್ಷನ್ನು, ಯಾವುದೋ ಮೂಡಲ್ಲಿ ಬೀಸಾಕ್ ಹೋಗಿದ್ದೆ. ಕೊಡಲಿ. ಪಾಪು ಇಲ್ಲಿ? ಅವಳು ಫ್ರೆಂಡ್ ಮನೇಲಿ ಬರ್ಡೇ ಪಾರ್ಟಿ ಇದೆ ಅಂತ ಹೋಗಿದ್ದಾಳೆ. ಲೇಟಾದರೆ ಅಲ್ಲೇ ಉಳ್ಕೋತಾಳಂತೆ. ಯಾವುದಕ್ಕೂ ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ಲು, ಇನ್ನೂ ಫೋನ್ ಬಂದಿಲ್ಲ. ಹೌದಾ? ನನಗಾದರೂ ಫೋನ್ ಮಾಡಬೇಕಾಗಿತ್ತಲ್ಲ. ನನಗೆ ಹೇಳದೆ ಹೇಗೆ ಹೋದ್ಲು? ಅಪ್ಪ ಮಗಳು ಇಬ್ರು ಒಂದೇ ತಾನೆ? ಎಲ್ಲಾದರೂ ಹೋಗಬೇಕಾದ್ರೆ ಏನಾದರೂ ಹೇಳಿ ಹೋಗ್ತೀರಾ? ಇಲ್ಲ ತಾನೆ? ನಾನು ಯಾರಿಗೂ ಹೇಳದೆ ಹೋಗಿದ್ದೀನ. ಎಲ್ಲಿಗೆ ಹೋಗಿದ್ದೀನಿ? ಹೋಗ್ಲಿ ಬಿಡಿ, ನಾನು ಅಡುಗೆ ಮಾಡಬೇಕು. ಅಡುಗೆ ಆದಮೇಲೆ ಹೇಳ್ತೀನಿ. ಊಟಕ್ಕೆ ಬನ್ನಿ. ಏನಾಯ್ತು ಇವಳಿಗೆ? ಯಾಕೆ ಹೇಗೆ ಮಾತಾಡ್ತಿದ್ದಾಳೆ? ಇಷ್ಟೊಂದು ಫೋನ್ ಟ್ರೈ ಮಾಡ್ತಾ ಇದೀಯಾ? ಇನ್ಯಾರ್ಗೋ, ಆ ಪಾವನಿಗೆ ಅವಳು ಕೊಟ್ಟಿದ್ದು ಒಂದು ಐಡಿಯಾನೂ ವರ್ಕೌಟ್ ಆಗ್ತಿಲ್ಲ. ನಿನ್ನಷ್ಟು ಬುದ್ಧಿನೂ ಇವಳಿಗಿಲ್ಲ. ಹಲೋ ಹಲೋ ಪಾವನಿ, ಯಾಕ್ರಿ ಇಷ್ಟು ಸಲ ಕಾಲ್ ಮಾಡಿ ನಂಗೆ ತಲೆ ತಿಂತೀರಿ? ನಾನು ಪಾರ್ಟೀಲಿ ಇದ್ದೀನಿ. ಹೌದು, ಹೋದ ಕೆಲಸ ಏನಾಯ್ತು? ಹಣ್ಣೋ ಕಾಯೋ? ಅಯ್ಯೋ ನಿಮ್ಮ, ನಾನ್ ಬ್ರೇಕಪ್ ಅಲ್ಲಿ ಕಣ್ಣೀರ್ ಹಾಕ್ತಿದ್ರೆ ನೀವ್ ಪಾರ್ಟಿಲಿದ್ದೀರಾ? ನೀವ್ ಕೊಟ್ಟಿರೋ ಡಬ್ಬ ಐಡಿಯಾಯಿಂದ ನನ್ ಲೈಫೇ ಕಾಲೆತ್ಕೋಬಿಡ್ತಲ್ರಿ. ಏನಾಯ್ತ್ರಿ? ಏನಾಯ್ತಾ? ಏನೇನಾಗ್ಬೇಕೋ ಅದೆಲ್ಲ ಆಯ್ತು. ಎಲ್ಲಾರ್ಗೂ ಮುಖಕ್ ಮಂಗಳಾರತಿ ಅಂತಾರೆ, ನನಗೆ ತೀರ್ಥನೂ ಬಿತ್ತು. ಕೆಲ್ಸ ಕಾರ್ಯ ಇಲ್ದಿರೋ ಸೋಂಬೇರಿ ನನ್ ಮಗನೇ, ನನ್ಗೆ ಇನ್ಮೇಲಿಂದ ನಿನ್ ಮುಖಾನು ತೋರಿಸ್ಬೇಡ ಅಂತ ಮುಖದ ತುಂಬಾ ಉಪ್ಪಿನಕಾಯಿ ಹಾಕಂಗ್ ಉಗಿದ್ರು. ಅವಳೇನೋ ಸರಿಯಾಗಿ ಉಗ್ದಿದ್ದಾಳೆ. ಮತ್ತಿನ್ನೇನ್ರಿ, ಈ ಕಾಲದಲ್ಲಿ ಸಂಪಾದನೆ ಇಲ್ದಿರೋ ಗಂಡು, ನೆಟ್ವರ್ಕ್ ಇಲ್ದಿರೋ ಫೋನು, ಎರಡೂ ಒಂದೇ. ಬರೀ ಬೇರೆಯವ್ರ ಗೇಮ್ ಮಾಡಕ್ಕೆ ಉಪಯೋಗಕ್ಕೆ ಬರ್ತೀರಾ ನೀವು? ಮೊದಲು ನಿಮಗೇನಾದ್ರೂ ಉಪಯೋಗ ಆಗಂತದ್ ಮಾಡಿ. ರೇ, ನಾನ್ ನಿಮ್ ಉಗ್ಯಾಣ ಅಂತ ಫೋನ್ ಮಾಡಿದ್ರೆ ನೀವೇ ನನ್ಗೆ ಉಗಿತಾ ಇದ್ದೀರಲ್ಲ. ಸರಿ ಸರಿ ಬಿಡಿ, ನಿಮ್ಮಿಂದ ನನ್ಗೊಂದು ಫೇವರ್ ಆಗ್ಬೇಕಲ್ಲ, ಮಾಡ್ತೀರಾ? ಏನು ರೀ, ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ. ಕತ್ಲಲ್ಲಿರೋನ್ಗೆ ಎಲ್ಲೋ ದೂರದಲ್ಲಿ ಒಂದ್ ಚಿಕ್ಕ ಬೆಳಕು ಕಾಣಿಸ್ತಾ ಇದೆ, ಅಲ್ಲಿವರೆಗೂ ಹೋಗಕ್ಕೆ ಹೆಲ್ಪ್ ಮಾಡ್ತೀರಾ ಪ್ಲೀಸ್? ನಿಮಗೆ ಪುಣ್ಯ ಬರುತ್ತೆ. ರೀರಿ, ಇದು ಒಂದು ಹೆಲ್ಪ್ ಮಾಡಿ, ನನ್ನ ಲವ್ ಡೆಫಿನೆಟ್ ಆಗಿ ಸಕ್ಸಸ್ ಆಗುತ್ತೆ, ಪ್ರಾಮಿಸ್. ನೀವು ನಂಗೆ ನಾಳೆ ಸಿಗಿ, ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಸರಿ, ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಸೋ ಮಚ್. ನಾಳೆ ಸಿಗೋಣ, 9:00 ಶಾರ್ಪ್. ಥ್ಯಾಂಕ್ ಯು, ಬಾಯ್. ನನ್ಗೆ ಯಾಕೋ ಒಂದ್ ಡೌಟು. ಏನೋ? ಎಲ್ರಲ್ಲಿ ಒಂದ್ ಬೀಳಿ ಅಂತ ಇಬ್ರಿಗೂ ಟ್ರೈ ಮಾಡ್ತಾ ಇದೆಯಾ ಹೇಗೆ? ಅಯ್ಯೋ ನನ್ನ ಮಗ. ಪ್ರಾರ್ಥನಾ,
ಈ ಲೈಫಲ್ಲಿ ನಿಮ್ಮನ್ನ ಬಿಟ್ಟು ಇನ್ಯಾವ ಹುಡುಗಿನೋ ಕಣ್ಣೆತ್ತು ನೋಡಲ್ಲ ಕಣ್ರಿ. ನೀವು ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತಿರೋ ಎಲ್ಲ ಕ್ವಾಲಿಟೀಸ್ನು ಸಂಪಾದನೆ ಮಾಡಿ ನಿಮ್ಮ ಮುಂದೆ ಬಂದೇ ಬರ್ತೀನಿ. ನೀವು ಹುಡುಕಿದ್ರು ಅವಾಯ್ಡ್ ಮಾಡೋಕ್ಕೆ ಒಂದು ರೀಸನ್ನು ಸಿಗಬಾರ್ದು. ಹಾಗೆ ರೆಡಿ ಆಗ್ತೀನಿ.